ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗುತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರುಗಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರುಗಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿನ ನೀವು ಹಿಂತಿರುಗಿಸಿ ಕೊಡ್ಬೋದಾ ಗುತ್ತಿನಾರೆ? ಈಗ ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ. ನಾನು ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನ ಊರ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ